ಏನು ಇಷ್ಟೊಂದು ಅವಸರದಿಂದ ಹೊರತಿದ್ದೀರಲ್ಲ, ಎಲ್ಲಿಗೆ? ಸುಡುಗಾಡಿಗೆ. ಅದನ್ನೆಲ್ಲ ತೆಗೆದುಕೊಂಡು ನೀನೇನ್ ಮಾಡ್ತೀಯ? ನೀನೇಕ್ ಇಲ್ಲಿಗೆ ಬಂದಿದ್ಯಾ ಮೊದಲು ಅದನ್ನ ಹೇಳು. ಯಾಕ್ರಿ, ಯಾಕೆ ಇವತ್ತು ತುಂಬಾ ಕೋಪದಲ್ಲಿದ್ದಂತೆ ಕಾಣಿಸುತ್ತಲ್ಲ? ನೋಡಿ, ಇವತ್ತು ನಿಮಗೆ ಏನಾಯ್ತು? ನಿಮ್ಗನ್ಸುತ್ತೆ ನಿಮಗೆ ನನ್ ಮೇಲೆ ಪ್ರೀತಿ ಇಲ್ವೇ? ಪ್ರೀತಿ ಪ್ರೇಮ ಸುಟ್ಟಾಕು. ನೀನೇಕ್ ಇಲ್ಲಿಗೆ ಬಂದಿದ್ಯಾ ಮೊದಲು ಅದನ್ನ ಹೇಳು. ನೋಡಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕಂತ ಇಲ್ಲಿಗೆ ಬಂದಿದ್ದೇನೆ. ಸರಿ, ನೀ ಬಂದ ವಿಷಯವೇನು? ರೀ, ನಾನೀಗ 3 ತಿಂಗಳು ಗರ್ಭಿಣಿ. ಗರ್ಭಿಣಿ ಆದ್ರೆ ನಾನೇನ್ ಮಾಡ್ಲಿ? ಇನ್ನು 6 ತಿಂಗಳು ಬಿಟ್ಕೊಂಡು ಆಸ್ಪತ್ರೆಗೆ ಹೋಗು. ಕೈಗೆ ಒಂದು ಮಗು ಕೊಡ್ತಾರೆ, ಬೇಕಾದ್ರೆ ಸಾಕು, ಸಾಕಾದ್ರೆ ಯಾವುದೋ ಕೆರೆ ಬಾವಿಗೆ ಬಿಸಾಕ್ಬಿಡು. ಅಂದ್ರೆ ನೀವು ಮಾತಾಡ್ತಿರೋದು ಇಷ್ಟು ದಿನ ನನ್ನ ಜೊತೆ ಪ್ರೀತಿ ಪ್ರೇಮ ಅಂತ ಆಟವಾಡಿದ್ದು ನೀವು, ನನ್ನ ಗರ್ಭಿಣಿಯಾಗಿ ಮಾಡಿದ್ದು ನೀವು ಅಂದಾಗ ನನಗೆ ಮಾಂಗಲ ಕಟ್ಟೋದು ನೀವೇ. ಅಯ್ಯೋ ಹುಚ್ಚಿ, ಗರ್ಭಿಣಿಯಾದವರಿಗೆಲ್ಲ ತಾಳಿ ಕಟ್ಟಬೇಕೆಂಬ ಪದ್ಧತಿ ನನ್ನಲ್ಲಿದ್ದರೆ ಅದೆಷ್ಟು ಹೆಣ್ಣುಗಳು ನನ್ನ ಹೆಂಡಂದಿರಾಗುತ್ತಿದ್ದರೋ ಏನು? ನನ್ನ ಕಣ್ಣಿಗೆ ಕಾಣುವ ಮೋಹದ ಹೆಣ್ಣುಗಳನ್ನು ಮೋಹದ ಮಾತುಗಳನ್ನಾಡಿ ಮದುವೆಯಿಲ್ಲದೆ ಮುದ್ದಿಸಿ ಮಧ್ಯದಲ್ಲಿಯೇ ಕೈ ಬಿಡುವುದು ಈ ಕರ್ಮೇಂದ್ರನ ನೀತಿಯಾಗಿದೆಯೇ ಹೊರತು ತಾಳಿ ಕಟ್ಟುವ ಕಾನೂನು ಮಾತ್ರ ಈ ಕರ್ಮೇಂದ್ರನ ಕಥೆಯಲ್ಲಿಲ್ಲ. ಅದರಲ್ಲಿ ನೀನೊಬ್ಬಳಲ್ಲ. ಹೊಟ್ಟೆ ಪಾಡಿಗೆ ಹಣ ಕೊಡುತ್ತೇನೆ, ಹೊರಟು ಹೋಗು. ನೋಚಿಕೆಯಿಲ್ಲದ ನಾಯಿ. ಏನಂದೆ ನನ್ನ ಹತ್ರ ಅಮೃತದಂತೆ ಮಾತುಗಳನ್ನಾದಿ, ಆ ಹಾಲಿಗೆ ಹುಳಿ ಹಿಂಡಿದ ಪಾಪಿ ನೀನು. ನೋಡು, ನನ್ನ ದರ್ಬಾರ್ ಹಾಳು ಮಾಡಿದ್ರೆ ಖಂಡಿತ ಆ ಪಾಪ ನಿನ್ನನ್ನು ತಟ್ಟನೆ ಬಿಡೋದಿಲ್ಲ. ಎಲ್ಲಿದೆ ಪಾಪ, ಎಲ್ಲಿದೆ ಪುಣ್ಯ? ಈ ಕಲಿಯುಗದಲ್ಲಿ ತಾನು ಬದುಕಿ ಮತ್ತೊಬ್ಬರನ್ನು ಬದುಕಿಸಬೇಕೆನ್ನುವುದೇ ಮಹಾಪಾಪದ ಕೆಲಸ. ಡಾಕ್ಟರ್ ಹತ್ರ ಹೋಗಿ ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡವನ್ನು ತೆಗೆಸಿಕೋ. ಗರತಿಯಂತೆ ಸಮಾಜದಲ್ಲಿ ನಟನೆ ಮಾಡು. ಬಡಪಾಯಿ ನಿನ್ನ ಕೊರಳಿಗೆ ತಾಳಿ ಕಟ್ಟಬಹುದು, ನನ್ನ ಹಿಂದೆ ಬಂದ್ರೆ ನಿನಗೆ ನರಕ ತಪ್ಪಲಾರದು. ನೋಡು ಧರ್ಮೇಂದ್ರ, ಈ ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಹೇಳಿದಂತೆ ಕೇಳಿ, ಈ ನಿನ್ನ ಪಾಪವನ್ನು ಬೇರೊಬ್ಬರ ಕೊರಳಿಗೆ ಕಟ್ಟುವ ಅವಶ್ಯಕತೆ ನನಗಿಲ್ಲ. ನೋಡಿ, ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಬಹುದು. ನಿಮಗೆ ಜನ್ಮ ನೀಡಿದ ತಂದೆ ಯಾರು? ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ. ಓಹೋ, ಹಾಗಾದ್ರೆ ನೀನು ಆ ನಿನ್ನ ತಂದೆ ಹೆಸರನ್ನು ಬಿಟ್ಟು ಬೇರೊಬ್ಬರ ಹೆಸರು ಹೇಳ್ತೀರಾ? ಹೇಳಬೇಕಾಗುತ್ತದೆ, ಸಮಯ ಬಂದ್ರ ಹೇಳಬೇಕು. ಈ ಸಮಾಜದಲ್ಲಿ ಬದುಕಬೇಕೆಂದಿದ್ರೆ ಏನು ಬೇಕಾದ್ರೂ ಹೇಳಬೇಕು. ನಾಯಿ ಅಂದ್ರೆ ಆ ದೇವೇಂದ್ರ ನಿನ್ನ ತಂದೆ ಅಂದ ಮೇಲೆ ನಿನ್ನ ತಾಯಿ ರಂಭೆಯೋ ಊರ್ವಶಿಯೋ ಇರ್ಬೇಕು ಅಂತ ಕಾಣಿಸುತ್ತೆ. ಅಂತವರ ಹುಟ್ಟಿಲಿ ಹುಟ್ಟಿದೀಯ ಅಂದ್ಮೇಲೆ ನಿನ್ನಂಥವರ ಬಾಯಲ್ಲಿ ಇಂಥ ಮಾತುಗಳು ಬರೋದು ಸಹಜವೇ. ರೂಪ ಬಾಯಿಗೆ ಬಂದಂತೆ ಬೊಗಳಿದ್ದೆ ಆದರೆ ನಿನ್ನ ದೇಹ ಮಣ್ಣು ಪಾಲಾಗಬೇಕಾಗುತ್ತದೆ. ನೋಡು, ನೀನು ನಿಮ್ಮ ತಂದೆಗೆ ಹುಟ್ಟಿದವನೇ ನಿಜವಾದ್ರೆ ನಿನಗೆ ಖಂಡಿತ ನಿನಗೆ ಏನಿಗಿರಲಿಲ್ಲ. ನೋಡು, ನಿನ್ನಂಥಳು ನಾನಲ್ಲ, ನೀವು ಬೇಕಾಗಿರೋದು ನೀವು. ನೋಡಿ, ನಾನು ಮಾಂಗಲ ಕಟ್ಟಬೇಕಾದರೂ ನೀವು. ಸಾಧ್ಯವಿಲ್ಲ. ಬಾಯಿಗೆ ಬಂದಂತೆ ಬೊಗಳಿದ್ದೆ ಆದರೆ ನಿನ್ನನ್ನು ಕೊಲೆ ಮಾಡಬೇಕಾಗುತ್ತದೆ. ನೋಡು ಚಾಂಡಾಳ, ಒಂದು ಹೆಣ್ಣಿಗೆ ಮೋಸ ಮಾಡಿ ಈ ರೀತಿ ಹುಚ್ಚು ನಾಯಿ ಅಂತ ಆಡ್ಬೇಡ. ನೀನು ಹುಚ್ಚು ನಾಯಿ ಆದ್ರೆ ನಾನು ಮನೆ ಮನೆ ತಿರುಗೋ ನಾಯಿ ನಿಜ. ಆದ್ರೆ ಇದೇ ರೀತಿ ಏನಾದ್ರೂ ನೀನು ಮೋಸ ಮಾಡಿದ್ರೆ ನಿನ್ನ ಗುಂಡಿಟ್ಟು ಕೊಲೆ ಮಾಡಬೇಕಾಗುತ್ತದೆ. ಎಚ್ಚರ.
ನೀನೇನು ನನ್ನ ಗುಂಡಿಟ್ಟು ಕೊಲ್ಲುವ ಅವಶ್ಯಕತೆ ಇಲ್ಲ, ನಾನೇ ನಿನ್ನನ್ನು ಕೊಲೆ ಮಾಡುತ್ತೇನೆ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ನನ್ನ ಮುಂದೆ ನಂಬಿದ್ದೇನೆ ಅಂದಾಗ ನನ್ನ ಕೈ ಬಿಡಬೇಡಿ. ಲೇ, ನನ್ನನ್ನು ಕೊಲೆ ಮಾಡಿಸಬೇಕಾದವಳು ಗುಂಡಿಟ್ಟು ಹೊಡೆಸಬೇಕಾದವಳು. ನಿನಗಂಜಿ ನನ್ನ ಬಹುಮಾನ ಕೊಡಲೇಬೇಕ. ಹೋಗು ಕರ್ಮೇಂದ್ರ, ಹೋಗು. ಈ ಹೆಣ್ಣು ಹೋಲಿದರೆ ನಾರಿ, ಮುನಿದರೆ ಮಾರಿ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈ ಮಾರಿ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು